ಪ್ರಧಾನಿ ನರೇಂದ್ರ ಮೋದಿಯವರ ತವರು ಗುಜರಾತ್ನಲ್ಲಿ ಬಿಜೆಪಿ ಭರ್ಜರಿಯ ದಾಖಲೆಯ ಗೆಲುವಿನತ್ತ ದಾಪುಗಾಲಿಟ್ಟಿದೆ. ಕಾಂಗ್ರೆಸ್ ಪಕ್ಷ ಗುಜರಾತ್ನಲ್ಲಿ ತನ್ನ ಈವರೆಗಿನ ಅತ್ಯಂತ ನಿಕೃಷ್ಟ ಫಲಿತಾಂಶ ದಾಖಲೆ ಮಾಡುವತ್ತ ಮುಖ ಮಾಡಿದೆ. 182 ವಿಧಾನಸಭಾ ಕ್ಷೇತ್ರಗಳ ಗುಜರಾತ್ನಲ್ಲಿ ಬಿಜೆಪಿ ಬರೋಬ್ಬರಿ 156 ಕ್ಷೇತ್ರಗಳಲ್ಲಿ ಮುನ್ನಡೆ ಕಂಡಿದ್ದರೆ ಕಾಂಗ್ರೆಸ್ 17 ಸೀಟುಗಳಲ್ಲಿ ಮುನ್ನಡೆಯಲಿದೆ. ಒಂದೆಡೆ ಇದು ಗುಜರಾತ್ನಲ್ಲಿ ಬಿಜೆಪಿಯ ಈವರೆಗಿನ ಅತಿ ದೊಡ್ಡ ಗೆಲುವು ಎಂದು ಹೇಳಲಾಗುತ್ತಿದೆ. स्वनिर्भर करने का मोदी जी ने जो प्रयास किया है, जिस प्रकार से मोदी जी ने हर एक गांव तक सड़क, पानी, बिजली, गैस पहुंचाया है, वो देख के कश्मीर से लेके कन्याकुमारी तक मोदी मैजिक, मोदी मोदी के नारे गूंज रहे. तब आज गुजरात में 2017 ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೂ ಕಾಂಗ್ರೆಸ್ ಕೂಡ ಹೆಚ್ಚಿನ ಸೀಟುಗಳನ್ನು ಗೆದ್ದುಕೊಂಡಿತ್ತು. ಆದರೆ ಗುಜರಾತ್ ವಿಧಾನಸಭೆ ಕಣದಲ್ಲಿ ಹೊಸ ಆಟಗಾರ ಆಮ್ ಆದ್ಮಿ ಪಾರ್ಟಿ ಉತ್ತಮ ನಿರ್ವಹಣೆ ತೋರಿದ್ದು ಪ್ರಧಾನಿ ನರೇಂದ್ರ ಮೋದಿಗೆ ತವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ವೋಟ್ ಶೇರ್ ಹಾಗೂ ಸೀಟ್ ಕುಸಿತಕ್ಕೆ ಕಾರಣವಾಗಿದೆ. ಗುಜರಾತ್ ಚುನಾವಣೆಯಲ್ಲಿ ಈವರೆಗೂ ಯಾವ ಪಕ್ಷ ಕೂಡ 130 ಹಾಗೂ ಅದಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಗೆದ್ದಿಲ್ಲ. ಆದರೆ ಆಡಳಿತಾರೂಢ ಬಿಜೆಪಿ ಈ ಬಾರಿ ಈ ಸಾಧನೆಯನ್ನು ಮಾಡುವ ಮೂಲಕ ದಾಖಲೆಯ 7ನೇ ಬಾರಿಗೆ ಅಧಿಕಾರಕ್ಕೆ ಏರಲಿದೆ. ಒಂದು ರಾಜ್ಯವನ್ನು ಸುಶಾಸನವಾಗಿ ನಾವು ಸುಶಾಸನವಾಗಿ ಆಡಳಿತ ಮಾಡಿದರೆ ಜನಬಂಧ ಕೊಡ್ತಾರೆ. ಪ್ರೋ ಇನ್ಕಂಬೆನ್ಸಿ, ಇದುವರೆಗೂ ದೇಶದಲ್ಲಿ ಆಂಟಿ ಇನ್ಕಂಬೆನ್ಸಿ ಟ್ರೆಂಡ್ ಇತ್ತು, ಗುಜರಾತ್ ಪ್ರೋ ಇನ್ಕಂಬೆನ್ಸಿ ಅನ್ನೋದನ್ನ ಮಾಡಿ ತೋರಿಸಿದೆ. 7ನೇ ಬಾರಿ ಇವತ್ತು ಗೆಲ್ತಾ ಇದ್ದೀವಿ, ಅದು ಸುಲಭದ ಮಾತಲ್ಲ. ಸೊ ಪ್ರೋ ಇನ್ಕಂಬೆನ್ಸಿ ಟ್ರೆಂಡ್ ಬರಬೇಕಾದ್ರೆ ಸರ್ಕಾರಗಳು ಪರ್ಫಾರ್ಮ್ ಮಾಡಬೇಕಾಗುತ್ತೆ, ಕೆಲಸ ಮಾಡಬೇಕಾಗುತ್ತೆ. ಆ ಕೆಲಸ ಗುಜರಾತಿನ ಬಿಜೆಪಿ ಸರ್ಕಾರ ಮಾಡಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಸಂಪೂರ್ಣವಾಗಿ ಅದಕ್ಕೆ ಅಡಿಪಾಯ ಹಾಕಿ ಅದನ್ನ ಬೆಳೆಸಿ ಅದಕ್ಕೆ ಈಗ ಮಾರ್ಗದರ್ಶನ ಮಾಡ್ತಿರುವಂತಹದ್ದು ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವ. 1990ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 33 ಸ್ಥಾನಗಳಲ್ಲಿ ಗೆದ್ದಿದ್ದೇ ಈವರೆಗಿನ ಕಾಂಗ್ರೆಸ್ನ ಅತ್ಯಂತ ಕನಿಷ್ಠ ಸಾಧನೆಯಾಗಿತ್ತು. 1962ರಲ್ಲಿ ಚುನಾವಣೆಯಲ್ಲಿ 154 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 113 ಕ್ಷೇತ್ರದಲ್ಲಿ ಜಯ ಸಾಧಿಸಿತ್ತು. 1967ರಲ್ಲಿ 168ರ ಪೈಕಿ 93 ಕ್ಷೇತ್ರದಲ್ಲಿ ಜಯ ಸಾಧಿಸಿದರೆ 1972ರಲ್ಲಿ 168ರಲ್ಲಿ 140 ಕ್ಷೇತ್ರದಲ್ಲಿ ಗೆಲುವು ಕಂಡಿತ್ತು. 1975ರಲ್ಲಿ 182 ಕ್ಷೇತ್ರಗಳ ಪೈಕಿ 75ರಲ್ಲಿ ಗೆಲುವು ಕಂಡಿದ್ದರೆ 1980ರಲ್ಲಿ 141 ಕ್ಷೇತ್ರ, 85ರಲ್ಲಿ 149, 1990ರಲ್ಲಿ 33 ಕ್ಷೇತ್ರ, 95ರಲ್ಲಿ 45 ಕ್ಷೇತ್ರ, 98ರಲ್ಲಿ 53 ಕ್ಷೇತ್ರ, 2022ರಲ್ಲಿ 51 ಕ್ಷೇತ್ರ, 2007ರಲ್ಲಿ 59 ಕ್ಷೇತ್ರ, 2012ರಲ್ಲಿ 61 ಹಾಗೂ 2017ರಲ್ಲಿ 78 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಕಂಡಿತ್ತು. ಗುಜರಾತ್ನಲ್ಲಿ ಯಾಕಂತಂದ್ರೆ ಆ ಪಾರ್ಟಿ ನಿಂತ್ಕೊಂಡು ನಮ್ಮ ಓಟನ್ನೇ ತಿಂದುಬಿಟ್ಟಿದ್ದಾರೆ ಅನೇಕ ಕಡೆಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಓಟನ್ನೇ ಅವರು ಈಟನ್ ಅವೇ. ಸೊ ಹಂಗಾಗಿ ನಮಗೆ ಸ್ವಲ್ಪ ಅಲ್ಲಿ ಗುಜರಾತ್ನಲ್ಲಿ ಹಿನ್ನಡೆ ಆಗಿದೆ. ಇನ್ನು ಬಿಜೆಪಿ ಲೆಕ್ಕಾಚಾರಕ್ಕೆ ಬರುವುದಾದರೆ 1980ರಲ್ಲಿ ಬರೀ 9 ಕ್ಷೇತ್ರಗಳನ್ನು ಗೆದ್ದಿದ್ದ ಪಕ್ಷ 85ರಲ್ಲಿ 11 ಕ್ಷೇತ್ರ, 90ರಲ್ಲಿ 67 ಕ್ಷೇತ್ರ, 1995ರಲ್ಲಿ 221 ಕ್ಷೇತ್ರಗಳಲ್ಲಿ ಗೆಲುವು ಕಾಣುವ ಮೂಲಕ ಅಧಿಕಾರ ಹಿಡಿದಿದ್ದ ಬಿಜೆಪಿ 1998ರಲ್ಲಿ 117, 2002ರಲ್ಲಿ 127, 2007ರಲ್ಲಿ 117, 2012ರಲ್ಲಿ 115 ಕ್ಷೇತ್ರ ಹಾಗೂ 2017ರಲ್ಲಿ 99 ಕ್ಷೇತ್ರಗಳಲ್ಲಿ ಗೆಲುವು ಕಂಡಿತ್ತು. ಮತ್ತು ಗುಜರಾತಿನ ಫಲಿತಾಂಶಕ್ಕೆ ಸಾಕ್ಷಿಯಾಗಿದೆ. 182 ಕ್ಷೇತ್ರದಲ್ಲಿ 153-154 ಸೀಟ್ ಗೆಲ್ಲುವಂಥದ್ದು ನಿಶ್ಚಿತ ಆಗಿರುವಂಥದ್ದು ಇದೊಂದು ದೇಶದ ಇತಿಹಾಸದಲ್ಲಿ, ಗುಜರಾತಿನ ಇತಿಹಾಸದಲ್ಲಿ ಒಂದು ದಾಖಲೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದರಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಎದ್ದು ಕಾಣ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ 5 ವರ್ಷಕ್ಕೊಮ್ಮೆ ಸರ್ಕಾರಗಳನ್ನ ಬದಲಾವಣೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಒಂದು 5-6 ಸೀಟು ಕಡಿಮೆ ಆಗ್ತಾ ಇರುವಂಥದ್ದು ಕಾಣ್ತಾ ಇದೆ ಸದ್ಯಕ್ಕೆ. ಇತ್ತೀಚಿನ ಟ್ರೆಂಡ್ಗಳ ಪ್ರಕಾರ 182 ಸದಸ್ಯ ಬಲದ ಗುಜರಾತ್ ವಿಧಾನಸಭೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಎಎಪಿ ಪಕ್ಷ
8 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಇದು ರಾಜ್ಯದಲ್ಲಿ ಸುಮಾರು 13% ಮತಗಳನ್ನು ಪಡೆಯುತ್ತಿದೆ. ರಾಷ್ಟ್ರೀಯ ಪಕ್ಷದ ಟ್ಯಾಗ್ ಪಡೆಯಲು ಗುಜರಾತ್ನಲ್ಲಿ ಕನಿಷ್ಠ 2 ಸ್ಥಾನಗಳನ್ನು ಮತ್ತು 6% ಮತ ಹಂಚಿಕೆಯನ್ನು ಗೆಲ್ಲಬೇಕು. ಎಎಪಿ ಈಗಾಗಲೇ ದೆಹಲಿ, ಪಂಜಾಬ್ ಮತ್ತು ಗೋವಾದಲ್ಲಿ ರಾಜ್ಯ ಪಕ್ಷವಾಗಿ ಗುರುತಿಸಲ್ಪಟ್ಟಿದೆ. ಈಗ ಗುಜರಾತ್ ಎಎಪಿಯನ್ನು ರಾಷ್ಟ್ರೀಯ ಪಕ್ಷ ಮಾಡಲು ಸಹಾಯ ಮಾಡಲಿದೆ. ಕರ್ನಾಟಕದ ವಿಧಾನಸಭೆ ಚುನಾವಣೆಗೆ ಇನ್ನೇನು 4-5 ತಿಂಗಳಷ್ಟೇ ಬಾಕಿ ಇದೆ. ಈ ನಡುವೆ ಗುಜರಾತ್ ಚುನಾವಣೆ ಫಲಿತಾಂಶ ಹಾಗೂ ಬಿಜೆಪಿಯ ದಾಖಲೆ ಗೆಲುವು ಕರ್ನಾಟಕದ ಮೇಲೂ ಪರಿಣಾಮ ಬೀರಲಿದೆ. ಶೇಕಡ 10% ಕರ್ನಾಟಕದ ಬಿಜೆಪಿ ಗೆಲುವಿಗೆ ಈ ಫಲಿತಾಂಶ ಸಹಕಾರಿಯಾಗಲಿದೆ. ಗುಜರಾತ್ನಲ್ಲಿ ಹಳೆ ತಲೆಗಳಿಗೆ ಕೊಕ್ ನೀಡಿ ಹೊಸಬರಿಗೆ ಮಣೆ ಹಾಕಲಾಗಿತ್ತು. ಅಷ್ಟೇ ಅಲ್ಲ, ಪೇಜ್ ಪ್ರಮುಖ್ ಕಾನ್ಸೆಪ್ಟ್ ವರ್ಕೌಟ್ ಆಗಿತ್ತು. ಸೋಷಿಯಲ್ ಇಂಜಿನಿಯರಿಂಗ್ಗಳಲ್ಲಿ ಪಳಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಜಾತಿ ಲೆಕ್ಕಾಚಾರವು ಗುಜರಾತ್ನ ಅಭೂತಪೂರ್ವ ಗೆಲುವಿಗೆ ಸಹಕಾರಿಯಾಗಿದೆ. ಇದೀಗ ಕರ್ನಾಟಕದಲ್ಲೂ ಗುಜರಾತ್ ಮಾದರಿಯಲ್ಲಿ ರಣತಂತ್ರ ರೂಪಿಸುವ ಸಾಧ್ಯತೆಗಳು ದಟ್ಟವಾಗಿದ್ದು ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿಯ ವಿಜಯ ಪತಾಕೆ ಹಾರಿಸುವ ನಿಟ್ಟಿನಲ್ಲಿ ದಾಪುಗಾಲಿಡಲಿದೆ. ಪ್ರತಿಪಕ್ಷಗಳು ಗುಜರಾತ್ ಗೆಲುವು ಪರಿಣಾಮ ಬೀರಲ್ಲ ಎಂದು ಎಷ್ಟೇ ತುತ್ತೂರಿ ಊದಿದರೂ ಗುಜರಾತ್ ಫಲಿತಾಂಶದ ಪರಿಣಾಮವನ್ನು ಅಲ್ಲಗಳೆಯುವಂತಿಲ್ಲ. ರಾಜ್ಯದಲ್ಲಿ ಬರೋದು ಅಂತ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶವನ್ನು ಕೊಟ್ಟಂಥ ಎಲ್ಲ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಎಲ್ಲ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಬಿಜೆಪಿ ಪರವಾಗಿ. ಕಾಂಗ್ರೆಸ್ನಲ್ಲಿನ ಒಳಜಗಳಗಳು, ಚುನಾವಣೆಗೂ ಮುನ್ನವೇ ಸಿಎಂ ಸ್ಥಾನದ ಜಟಾಪಟಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುವುದರಲ್ಲಿ ಸಂದೇಹವಿಲ್ಲ. ಮತ್ತೊಂದೆಡೆ ಎಎಪಿ ಕಾಂಗ್ರೆಸ್ನ ಪರ್ಯಾಯವೆಂದೇ ಹೇಳಲಾಗುತ್ತಿದ್ದು ಎಎಪಿಯ ಸ್ಪರ್ಧೆ ಬಿಜೆಪಿ ಗೆಲುವಿನ ವಿಶ್ವಾಸಕ್ಕೆ ಪೆಟ್ಟು ಕೊಡಲಿದೆ. ಇದರ ಸಂಪೂರ್ಣ ಲಾಭ ಬಿಜೆಪಿಗೆ ಲಭಿಸುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಒಟ್ಟಾರೆ ಗುಜರಾತ್ ಫಲಿತಾಂಶ ರಾಜ್ಯ ಬಿಜೆಪಿಗೆ ಹೊಸ ಹುಮ್ಮಸ್ಸು, ಉತ್ಸಾಹ, ಗೆಲುವಿನ ವಿಶ್ವಾಸವನ್ನು ಮೂಡಿಸಿರುವುದರಲ್ಲಿ ಅನುಮಾನವಿಲ್ಲ.